ನಾವು ಸಭೆಗೂಡಿ ಬರುವಾಗ ಅನ್ನಕ್ಕೆ ವಿಷಯ ತಿಳ್ಕೊಂಡು ಬರೋಣ ಹೇಳಿ ಆಯ್ತು. ಆಗ ನೀತಿ ಬಗ್ಗೆ ಇರೋ ವಿಷಯಗಳು ಇವತ್ತು ನಾವು ನೋಡಬಹುದು. ದೇವರದು ನೀತಿ ಎಂಬುದು ಏನು, ಮನುಷ್ಯ ನೀತಿ ಎಂಬುದು ಏನು, ನಾವು ಯಾವ ರೀತಿಯಲ್ಲಿ ಜೀವನ ಮಾಡಬೇಕು, ಅವರು ನಂಬಿಕಸ್ಥನಾಗಿದ್ದಾರೆ ನಾವು ನಂಬಿಕಸ್ಥನಾಗಿರಬೇಕು, ಈ ವಿಷಯವಾಗಿನ ಇವತ್ತು ನಾವು ನೋಡುವುದು. ಕೀರ್ತನ ಪುಸ್ತಕ 21ನೇ ಅಧ್ಯಾಯ 4 ಮತ್ತು 5ನೇ ವಾಕ್ಯಗಳು. ಜೀವವನ್ನು ಅವನು ನಿನ್ನಿಂದ ಬೇಡಲು ನೀನು ಅವನಿಗೆ ಯುಗ ಯುಗಾಂತರಗಳಿಗೂ ದೀರ್ಘ ಆಯುಷ್ಯವನ್ನು ಕೊಟ್ಟೆ. ನಿನ್ನ ರಕ್ಷಣೆಯಲ್ಲಿ ಅವನ ಹೆಚ್ಚಳವು ದೊಡ್ಡದಾಗಿದೆ. ಗೌರವವನ್ನು ಘನತೆಯನ್ನು ಅವನ ಮೇಲೆ ಇಡುತ್ತಿ. ಅವನ ಮೇಲೆ ಅವನಲ್ಲಿ ಅವನಿಗಾಗಿ ಇಟ್ಟಿದ್ದೀರಿ ಕೊಡುತ್ತೀರಿ ಎಂದರ್ಥ. ಏನು ವಾಕ್ಯ ಅದು? ಅವರು ನಿನ್ನಲ್ಲಿ ಏನು ಕೇಳಿದ್ದಾರೆ? ಜೀವವನ್ನು ಕೇಳಿದ್ದಾರೆ, ದೀರ್ಘಾಯಸ್ಸು ಕೇಳಿಲ್ಲ. ಅವ್ರು ಏನ್ ಕೇಳಿದ್ದಾರೆ? ಜೀವ ಕೇಳಿದಾರೆ. ಅದು ಮನುಷ್ಯ ಕೇಳುವುದು, ದೇವರೇ ನಾವು ಜೀವಿಸಬೇಕು, ಒಳ್ಳೆ ರೀತಿಯಾಗಿ ಜೀವಿಸಬೇಕು, ಸಂತೋಷವಾಗಿ ಜೀವನ ಮಾಡಬೇಕು, ಸಮಾಧಾನವಾಗಿ ಜೀವನ ಮಾಡಬೇಕು, ಇದೆಲ್ಲ ನಮ್ಮ ಚಿಂತೆ. ಒಂದ್ವರೆ ನಾವು ಅದಕ್ಕೆ ಕೇಳಬಹುದು. ಆ ಒಂದು ವಿಶ್ವಾಸಿ ಆಗಿರಲಿ, ಯಾವಾಗ ಅವನು ಚಿಂತೆ ಬರುತ್ತೆ ಅಂದರೆ ಹಣಕಾಸು ವಿಷಯದಲ್ಲಿ ಸ್ಟಾರ್ಟಿಂಗಲ್ಲಿ ಚಿಂತೆ ಬರಲ್ಲ. ಒಂದು ಹಣ ಟೈಟ್ ಆಯಿತು, ಕಾಸಿಲ್ಲ, ಅವ್ರ ಹತ್ರ ಕೇಳೋಣ ಕೊಡ್ತಾರೆ, ಏನೋ ಒಂದು ಮಾತಾಡಿ ಇನ್ನೊಬ್ಬರ ಹತ್ರ ಹಣ ಸಾಲ ತಗೊಳ್ಬೋದು. ಆವಾಗ ದೇವ್ರ ಚಿಂತನೆ ಆಗೋಲ್ಲ, ಬಹಳ ಯಾವಾಗ ನ್ಯಾಪಕ ಬರುತ್ತೆ? ನಾವು ಅದು ಕೊಟ್ಟಿಲ್ಲ, ಕೊಟ್ಟವರು ನಮ್ಮನ್ನು ಕೇಳ್ತಾರೆ, ನಾವು ಈಗ ಎಲ್ಲಿಂದ ಕೊಡೋದನ್ನು ಪರಿಸ್ಥಿತಿ ಬರುವಾಗ ನ್ಯಾಪಕ ಬರುತ್ತೆ, ದೇವರೇ ಕಾಪಾಡಿ ದೇವರೇ. ಆ ತೆಗೆಯುವ ಸಮಯದಲ್ಲಿ ದೇವರೇ ಯೋಚನೆ ಬರಬೇಕಲ್ಲ, ಅದಿಲ್ಲ. ಆವಾಗ ಇಷ್ಟಕ್ಕೆ ಖರ್ಚು ಮಾಡೋದು ಎಲ್ಲ ಮಾಡಿ ಆಯಿತು. ಕೊಡುವ ಸಮಯದಲ್ಲಿ ಹಣದ ಕೈಯಲ್ಲಿ ಕಾಸಿಲ್ಲ, ಆವಾಗ ದೇವರೇ ದೇವರೇ, ಆವಾಗ ನ್ಯಾಪಕ ಬರುತ್ತೆ. ಒಂದು ವೇಳೆ ನಮ್ಮ ಕೈಯಲ್ಲಿ ಬೇರೆ ರೀತಿ ಅಡ್ಜಸ್ಟ್ ಆಗಿದ್ರೆ ಆವಾಗಲೂ ದೇವ್ರ ಬಗ್ಗೆ ನ್ಯಾಪಕನೇ ಬರಲ್ಲ, ಬಂದಾಯ್ತು ಗೊತ್ತಾಯ್ತು ಇದು ಅಷ್ಟೇ ವಿಷಯ. ಆಗ ಒಂದು ವಿಷಯ ಕಾಯುವ ವಿಷಯದಲ್ಲಿ ಮಾತ್ರ ಬಂದಾಯ್ತು ಗೊತ್ತಾಯ್ತು, ಬಂದಾಯ್ತು ಸೌಖ್ಯ ಆಯ್ತು ಇಲ್ಲ ಇಲ್ಲ ಇಲ್ಲ. ಕಾಯುವ ಮನುಷ್ಯನ ದೇವರೇ ಎಲ್ಲರೂ ಪ್ರಾರ್ಥನೆ ಮಾಡ್ರಿ, ಸಭೆಯಾಗಿ ಪ್ರಾರ್ಥನೆ ಮಾಡ್ರಿ, ನನಗಾಗಿ ಪ್ರಾರ್ಥನೆ ಮಾಡ್ರಿ, ಫೋನು ಎಲ್ಲ ಯಾಕೆ ಕಾಯಿಲು ವಾಸಿ ಆಗಿದೆಯಾ? ಸರಿ ವಿಷಯ, ಯಾಕೆ ಕಾಯಿಲು ವಾಸಿ ಆಗಬೇಕು? ಕಾಯಿಲು ಬರಲಿ ವಾಸಿ ಆಗುತ್ತೋ ಇಲ್ಲೋ ನಂಬಿಕೆ ಯಾಕೆ, ಆ ಚಿಂತೆ ಯಾಕೆ ಇಲ್ಲ? ಕಾಯಿಲು ಬಂದು ವಾಸಿ ಆಗಿಲ್ಲ ಅಂದ್ರೆ ಏನಾಗುತ್ತೆ? ಅದು ಹೆಚ್ಚಾಗಿ ಹೆಚ್ಚಾಗಿ ಲಾಸ್ಟ್ ಏನಾಗುತ್ತೆ? ಪ್ರಾಣ ಹೋಗುತ್ತೆ. ಅಪ್ಪ ವಾಸಿ ಆಗಬೇಕು ಅಂತ ಪ್ರಾರ್ಥನೆ ಮಾಡುವುದಕ್ಕೆ ಹಿಂದುಗಡೆ ಇರೋ ಒಂದು ವಿಷಯ ಏನಂದ್ರೆ ನನ್ನ ಪ್ರಾಣ ಕಾಪಾಡಬೇಕು, ಅದೇ ಅರ್ಥ. ಇಲ್ವೋ ಯೋಚನೆ ಮಾಡಿ ನೋಡಿ, ಜ್ವರ ಬಂತು, ಏ ಡಾಕ್ಟರ್ ಹೋಗಿ, ಇವನು ಹೋಗ್ಬೋದಿಲ್ಲಪ್ಪ, ಏನಾಯ್ತು, ಹೇ ಕೊರೋನಾ ಆಗ್ಬೋದು, ಆಗಲಿ ನಾನು ಔಷಧಿ ಕುಡಿಯಲ್ಲ, ಏನಾಗುತ್ತೆ? ಹೆಚ್ಚಾಗಿ ಸೀರಿಯಸ್ ಆಗಿ ಪ್ರಾಣ ಹೋಗಿತ್ತು. ಅಪ್ಪ ಡಾಕ್ಟರ್ ಹೋಗೋದಕ್ಕೆ ಆ ಕಾರಣವೇ ಇಂಡೈರೆಕ್ಟ್ ಆಗಿ ಏನಿದೆ, ನನ್ನ ಪ್ರಾಣ ಉಳಿಸ್ಬೇಕು, ಕಾಪಾಡಬೇಕು, ಅದೇದಕ್ಕೆ ವಿಷಯ. ನಾವು ದೇವ್ರ ಹತ್ರ ದೇವರೇ ನನ್ನ ಪ್ರಾಣ ಕೊಡು ಕೇಳೋದಿಲ್ಲ, ಆಗದ ಪ್ರಾರ್ಥನೆ ಮಾಡೋದಕ್ಕೆ ಅರ್ಥನೇ ದೇವರ ಜೀವನು ದಾವಿದ್ರಾಜ ಜೀವನದಲ್ಲಿ ಆಯಿತು. ಬಷ್ಯಬಾಲ್ ಮೊದಲು ಹುಟ್ಟಿರೋ ಮಗು ದಾವಿದ ಉಪವಾಸದಲ್ಲಿ ದೇವರೇ ಮಗು ಪ್ರಾಣ ಕೊಡು ಕೊಡು ಕೊಟ್ಟಿಲ್ಲ, ಓ ನೀವು ಮಾಡಿದ್ರು ದೇವರು. ನಾವು ನೋಡುವುದೆಲ್ಲ ಈ ಲೋಕದ ಜೀವನಕ್ಕಾಗಿರುವ ಜೀವನ ಕೊಡು ನಾವು ಕೇಳಬೇಕು. ನಮ್ ಯಾರಕ್ಕೋ ನಿತ್ಯ ಜೀವ ಎಂಬ ಐಡಿಯಾ ಇಲ್ಲ. ಎಲ್ಲೋ ಯೋಚನೆ ಮಾಡಿ ನೋಡಿ, ಕ್ಯಾಥಲಿಕ್ಗಳಲ್ಲಿ ಇರುವಾಗ, ಹಿಂದೂ ಧರ್ಮದಲ್ಲಿರುವಾಗ, ಇಸ್ಲಾಮಲ್ಲಿ ಇರುವಾಗ, ನಾಸ್ತಿಕನಾಗಿರುವಾಗ, ಯಾವ ಧರ್ಮದಲ್ಲಿಯೋ ನಾಸ್ತಿಕರಾಗ ಯಾವುದು ವಿಷಯದಲ್ಲಿ ಇರಲಿ, ಯಾರಕ್ಕಾಗಿಲ್ಲೋ ನಿತ್ಯ ಜೀವ ಎಂಬ ಚಿಂತೆ ಇತ್ತ? ಇಲ್ಲೇ ಇಲ್ಲ.
ಯಾರು ಕ್ರಿಸ್ತನಲ್ಲಿ ಬರುತ್ತಾರೋ ಅವರಿಗೆ ಮಾತ್ರನೇ ಆ ಯೇಸು ಕ್ರಿಸ್ತ ಹೇಳಿ ಕೊಟ್ಟಿರುವ ನಿತ್ಯ ಜೀವ ಎಂಬ ಸನ್ಮಾನ ಬಗ್ಗೆ ಚಿಂತೆ ಇದೆ. ಹಲ್ಲೆಲೂಯ. ಅದೆಲ್ಲ ನಿಜ. ದಾವೀದ ವಿಷಯ ಬರೆಯುವಾಗ ನೀವು ಮೊದಲನೇ ಆ ವಾಕ್ಯಕ್ಕೆ ಮುಂದೆಗಡೆ ಇದೆ ಏನು ಇಲ್ಲ, ದಾವೀದನು ಆಡುವುದಕ್ಕೆ ಬರೆದು ಕೊಟ್ಟಿರುವ ಕೀರ್ತನೆ ಇದೆ, ಬೇರೆ ಯಾವುದೂ ಇಲ್ಲ. ತಿರ್ಗಾ ಓದುವುದು ಬರುವಾಗನೇ ಇಲ್ಲಿದೆ, ದೇವರೇ ಆ ರಾಜ ಜೀವನದಲ್ಲಿ ಇರಬೇಕು. ಒಂದನೇ ಎರಡನೇ ವಾಕ್ಯದಲ್ಲೆಲ್ಲ ಹೇಳಿ ನಾಲ್ಕನೇ ವಾಕ್ಯದಲ್ಲಿ ಬರುವುದು ಆ ರಾಜನ ಅರ್ಥ ಅದು, ಅವರೊಬ್ಬ ರಾಜನ. ಇದು ದಾವೀದ ರಾಜನ ವಿಷಯದಲ್ಲಿ ಜೀವನದಲ್ಲಿ ಆಗಿರುವ ವಿಷಯ ನಾವು ನೋಡಬಹುದು, ಅರ್ಥ ಮಾಡಬಹುದು. ಇತಿಹಾಸನೂ ಆ ಥರ ಹೇಳ್ಬೋದು. ಹಾಗೆ ಈ ಕಾಲದಲ್ಲಿ ಜೀವನ ಮಾಡಿರುವ ನಾವೇ ಆ ರಾಜವಾಗಿದೆ. ಇವಾಗ ನಾವು ಆಡಜಾಡಿದಲ್ಲ, ದೇವರ ನಮ್ಮನ್ನು ಏನು ಮಾಡಿದ್ದಾರೆ, ರಾಜಗಳಾಗಿ ಯಾಜಕರಾಗಿ ಮಾಡ್ತೀವಿ. ನಾವೇ ರಾಜರೀಗ ಯಾಜಗ ಕೂಟು, ಆ ಕೂಟ ನಾವೇ. ನಾವೆಲ್ಲರೂ ರಾಜಗಳು, ನಾವೆಲ್ಲರೂ ಅರಸರು, ನಾವೆಲ್ಲರೂ ಯಾಜಗಳು. ಈಗ ಆ ರಾಜನು ದಾವೀದು ಮಾತ್ರವಲ್ಲ, ಪ್ರತಿ ವ್ಯಕ್ತಿ ಕ್ರಿಸ್ತನಲ್ಲಿ ಕ್ರಿಸ್ತನನ್ನು ರಕ್ಷಕನಾಗಿ ಅಂಗೀಕರಿಸಿ ಜೀವನ ಮಾಡುವ ಎಲ್ಲರೂ ಆ ರಾಜ. ಆ ಪದವಿಯಲ್ಲಿ ನಾವು ಬರಬೇಕೆಂದ್ರೆ ನಮ್ಗೇನು ಬೇಕಾಯಿತು, ರಕ್ಷಣೆ ಎಂಬುದು ಬೇಕಾಯಿತು. ಅದಕ್ಕೆ ಐದನೇ ವಾಕ್ಯದಲ್ಲಿ ಇದೆ, ನೀವು ಅವರನ್ನು ರಕ್ಷಣೆ ಕೊಟ್ಟು ಘನತೆ ಮತ್ತು ಗೌರವ ಕೊಟ್ಟಿದೆ. ಈ ಘನತೆ ಮತ್ತು ಗೌರವ ಕೊಡುವುದು ಯಾರಕ್ಕೆ, ಯಾರಿಗೆ? ನಾವು ಅವ್ರ ಹತ್ರ ಯಾವ್ದು ವಿಷಯ ಕೇಳುವುದು, ಈ ಲೋಕದಲ್ಲಿರುವ ಜೀವನ ಇದು ಸ್ವಲ್ಪ ಕಾಲ, ಶಾಶ್ವತವೂ ಅಲ್ಲ ಇದು. ಆ ಅವನು ಕೊಟ್ಟಿದ್ದು ಯುಗ ಯುಗಾಂತರ ಜೀವನ ಮಾಡುವುದಕ್ಕೆ. ಯಾಕಂದ್ರೆ ದಾವಿದಕ್ಕೆ ನಿತ್ಯ ಜೀವ ಅನ್ನೋದು ವಿಷಯ ಗೊತ್ತಿಲ್ಲ, ಅದಕ್ಕೆ ಆ ಥರ ಪದ ಯೂಸ್ ಮಾಡಿದ್ರು, ಯುಗ ಯುಗಾಂತರವಾಗಿ ಬದುಕಬೇಕು ನಾನು. ಅದು ಯಾವ ರೀತಿ ದಾವಿದಕ್ಕೆ ಗೊತ್ತಿಲ್ಲ, ಯಾಕೆಂದ್ರೆ ಯೇಸು ಕ್ರಿಸ್ತನ ನಿತ್ಯ ಜೀವ ಬಗ್ಗೆ ಶುರು ಮಾಡಬಹುದು ಉಪದೇಶ. ಅದು ಮುಂದೆ ಇರುವವರಿಗೆಲ್ಲ ವಿಷಯ ಬಗ್ಗೆ ಗೊತ್ತಿಲ್ಲ. ಒಂದು ಚಿಂತೆ ಇದೆ, ದೇವರೊಂದಿಗೆ ಜೀವನ ಮಾಡಬೇಕು ಎಂಬ ಚಿಂತೆ ಇದೆ. ನಾವು ಇಬ್ಬರೇ ಪುಸ್ತಕ 11ನೇ ಅಧ್ಯಾಯ ಓದುವಾಗ ಗೊತ್ತಾಗುತ್ತೆ, ಆ ನಿತ್ಯ ಜೀವ ಆ ದೇವರೊಂದಿಗೆ ಜೀವನ ಮಾಡೋದಕ್ಕಾಗಿಯೇ ನಂಬಿಕೆ ಅಂತ ಅಬ್ರಹಾಮ್ ಯಾಕೋಬ್ ಇಸಾಕ್ ಹೇಳಿಕೊಂಡೇ ಬರ್ತಾರೆ. ಆಗ ನಿತ್ಯ ಜೀವ ಎಂಬ ಪದ ಇಟರ್ನಲ್ ಲೈಫ್ ಈ ವಿಷಯದಲ್ಲಿ ಹೇಳುವುದು, ಅದು ಬಗ್ಗೆ ಗೊತ್ತಿಲ್ಲ. ಗೊತ್ತಿಲ್ಲ ಅಂದ್ರೆ ಅದನ್ನು ಬರೆದು ಬರಿಬೋದಾಯಿತು. ಅದಕ್ಕೆ ಎಕ್ಸ್ಪ್ಲೇನ್ ಮಾಡಿದ್ದಾರೆ, ಯುಗ ಯುಗಾಂತರವಾಗಿ ಜೀವನ ನಿತ್ಯ ಜೀವ. ಇದು ನಮ್ಮ ಘನತೆ ಗೌರವಕ್ಕಾಗಿ ಅವರು ರಕ್ಷಣೀಯವಾಗಿ ಕೊಟ್ಟರು. ಯಾವಾಗ ಬರ್ತಿದ್ದಾನೆ ಇದು, ಯೇಸು ಕ್ರಿಸ್ತ ಹುಟ್ಟುವುದಕ್ಕೆ 1500 ವರ್ಷ ಮುಂದೆ ಬರ್ತಿರುವುದು ದಾವೀದು. ಇದು ಅನೇಕರಿಗೆ ಗೊತ್ತಿಲ್ಲ, ಅವರು ಕೊಡ್ತಾರೆ ಇವ್ರ ವಿಷಯ ಫ್ಯೂಚರ್ ಅಲ್ಲಿ ಇದೆ ಕೊಡುತ್ತಾರೆ. ನಾವು ನೋಡಬಹುದು 1ನೇ ಕೊರಿಂಥ 7ನೇ ಅಧ್ಯಾಯ 7ನೇ ವಾಕ್ಯ 1ನೇ ಕೊರಿಂಥ 7ನೇ ಅಧ್ಯಾಯ 7ನೇ ವಾಕ್ಯ ಗುಪ್ತವಾಗಿದ್ದ ಜ್ಞಾನವನ್ನು ತಿಳಿಸುವಲ್ಲಿ ದೇವರ ಜ್ಞಾನವನ್ನೇ ಹೇಳುತ್ತೇವೆ. ಅದನ್ನು ದೇವರು ನಮ್ಮ ಮಹಿಮೆಗಾಗಿ ಲೋಕದ ಉತ್ಪತ್ತಿಗಿಂತ ಮೊದಲೇ ನೇಮಿಸಿದನು. ಯಾರ್ದು ಮಹಿಮೆಗಾಗಿ? ಮಹಿಮೆ ಎಂಬುದು ಇಲ್ಲಿ ಇದೆ, ಘನತೆ ಘನತೆ ಮಹಿಮೆ ಯಾರದು? ನಮ್ಮ ಮಹಿಮೆ. ದೇವರು ಮಹಿಮೆಗಾಗಿ ಮಾಡೋದು, ಅವ್ರು ಆಲ್ರೆಡಿ ಮಹಿಮೆ ಬಿಡಿ, ನಾವು ಮಹಿಮೆ ಕೊಡ್ಲಿ ಕೊಡದೆ ಬಿಡ್ರಿ, ಅದು ಅವ್ರ ಮಹಿಮೇಲೇನೆ ಇರ್ತಾರ. ಅವ್ರ ಮಹಿಮೇಲೆ ಇರೋದಕ್ಕಾಗಿ ನಾವು ಅವ್ರ ಮಹಿಮೆ ಸಲ್ಲಿಸಬೇಕು. ನಮ್ಮನ್ನು ಮನುಷ್ಯರು ದೇವರು ಅದೇ ಮಹಿಮೆಯನ್ನು ಸೃಷ್ಟಿ ಮಾಡಿದರು, ಇಲ್ಲಾಂದ್ರೆ ಅಲ್ಲ. ಹಾಗೆ ಸೈತಾನ್ ಮನುಷ್ಯನು ವಂಚಿಸಿ ಆ ಮಹಿಮೆಯಿಂದ ಶಾಪಕ್ಕೊಳಗಡೆ ಕರ್ಕೊಂಡು ಶಾಪಗ್ರಸ್ತನಾಗಿ ಮಾಡ್ತಾರೆ. ಅದಕ್ಕಾಗಿಯೇ ಕ್ರಿಸ್ತು ತಿರುಗ ಭೂಮಿಯಲ್ಲಿ ಮನುಷ್ಯನಾಗಿ ಬಂದು ಆ ಶಾಪದಿಂದ ನಮ್ಮನ್ನು ಬಿಡುಗಡೆ ಮಾಡುವುದಕ್ಕೆ ಸಿಲುಬೆಯಲ್ಲಿ ಪ್ರಾಣ ಬಿಟ್ಟು ಪುನರುದ್ಧಾನವಾಗಿ ಅದನ್ನು ನಂಬುವವರಿಗೆ ನಮ್ಮ ಕೈಯಿಂದ ಹೋಗಿರುವ ಮನುಷ್ಯನಿಂದ ಕೈಯಿಂದ ಹೋಗಿರುವ ಆ ಘನತೆ ಮಹಿಮೆಯನ್ನು ತಿರುಗಿ ಕೊಡ್ತಾರೆ. ಇದು ಇಷ್ಟು ವಿಷಯ ಗೊತ್ತಿಲ್ಲ ದಾವಿದಕ್ಕೆ. ಆಗಿರೋ ಆ ಕಾಲಾನುಸರಣವಾಗಿ ಮನುಷ್ಯರ ಚಿಂತೆಯಲ್ಲಿ ಸಾಧ್ಯವಲ್ಲದ ಜೀವ ವಿಷಯ ಬಗ್ಗೆ ನಾವು ಹೇಳಿದ್ರು. ನೀ ಮನುಷ್ಯನ್ ಕೇಳುವುದು ಜೀವ ಈ ಲೋಕದಲ್ಲಿ ಜೀವನ ಮಾಡುವುದಕ್ಕೆ, ಆಗ ನೀನು ಕೊಟ್ಟಿದ್ದೋ ಯುಗ ಯುಗಾಂತರವಾಗಿ ಬದುಕಿ ಜೀವನ ಮಾಡುವುದಕ್ಕೆ ನಿತ್ಯ ಜೀವ ಕೊಟ್ಟಿದ್ದೋ.
उन्नतवागिरो पदवी मनुष्यनिगे कोट्टिद्दारे एष्टु उन्नतवागिदे मनुष्यनिगे ई गणत बेको याकेंद्रे नम इंडिया देश अनुसारणवागि ई ब्राह्मण मनुनीति एंब मनुशास्त्र कानून अनुसारणवागि इल्लि ಒಂದು ಕುಂಪು ಜನಗಳಿಗೆ ಮಾತ್ರವೇ ಘನತ ಮಹಿಮೆ ಬರುವುದು ಯಾರಿಗೆ ಬ್ರಾಹ್ಮಣರಿಗೆ ಮಾತ್ರ ಮತ್ತವರಲ್ಲ ಯಾರು ಶೂದ್ರರುಗಳು ವೈಶ್ಯರುಗಳು ಪಂಜಮರುಗಳು ಮುಟ್ಟದಕ್ಕೆ ಸಾಧ್ಯ ಇಲ್ಲ ಅವರು ನೆಲ ಭೂಮಿಯಲ್ಲಿ ಬೀಳಬಾರದು ಈ ರೀತಿಯಲ್ಲಿ ವಿಭಾಗ ಮಾಡಿ ಜನಗಳನ್ನು ಆಳ್ವೆ ಮಾಡಿದ್ದಾರೆ ನಮ್ಮ ದೇಶ ಅನುಸಾರವಾಗಿ ಹೇಳ್ತೀನಿ ನಾನು ಅರ್ಥ ಆಗುತ್ತೆ ಆದರೆ ಪಂಜಮ ಎಂಬ ಕುಂಪಿಂದ ಪಂಜಮ ಯಾರು ಮುಟ್ಟೋದಕ್ಕೆ ಯೋಗ್ಯನಲ್ಲ ನೋಡೋದಕ್ಕೆ ಯೋಗ್ಯನಲ್ಲ ನರಳು ಭೂಮಿಯಲ್ಲಿ ಬಿಡೋದಕ್ಕೆ ಯೋಗ್ಯನಲ್ಲ ಆ ಪಂಜಮ ಎಂಬ ಕಾಸ್ಟಲ್ಲಿ ಇರುವವರು ನರಳಲ್ಲಿಯೇ ಹೋಗಬೇಕು ಅಂದ್ರೆ ಸೂರ್ಯ ಬಳಕೊಳ್ಳೋ ಬರಬಾರದು ಬಂದದ ಏನಾಗುತ್ತೆ ನರಳು ಭೂಮಿಯಲ್ಲಿ ಆಗಿ ಭೂಮಿ ಕೆಟ್ಟು ಹೋಗುತ್ತೆ ಮುಟ್ಟಕ್ಕೆ ಸಾಧ್ಯ ಇಲ್ಲ ನೋಡಬಾರದು ಬ್ರಾಹ್ಮಣ ಲೋಕದ ಆಪೋಸಿಟ್ ದಾರಿಯಲ್ಲಿ ಬರಬಾರದು ಬರುವಾಗ ಕೊಡೆಯಿಂದ ಏನೊಂದು ಮರೆ ಮಾಡಬೇಕು ನೋಡಬಾರದು ಆ ಒಂದು ವ್ಯಕ್ತಿಯಾಗಿ ಕ್ರಿಸ್ತನ ರಕ್ಷಣೆ ಕೊಡಲು ಬಂದಿದ್ರೆ ಏನಾಯ್ತು ದೇವರು ಮಕ್ಕಳಾಗಿ ನಿತ್ಯ ಜೀವನಕ್ಕೆ ಸ್ವತಂತ್ರನಾಗಿ ಏನಾಯ್ತು ಅವನ ಮಹಿಮೆ ಸಿಕ್ಕೆ ಈಗ ಅವನಿಗೆ ಏನಿಲ್ಲ ಗವರ್ನಮೆಂಟ್ ಕಡೆಯಿಂದ ಏನು ಪ್ರಯೋಜನ ಇಲ್ಲ ಅನುಕೂಲ ಯಾವುದು ಸಿಕ್ಕಲ್ಲ ಅವನಿಗೆ ಸ್ಕಾಲರ್ಶಿಪ್ ಸಿಕ್ಕಲ್ಲ ಸ್ಕಾಲರ್ಶಿಪ್ ಸಿಕ್ಕಬೇಕಂದ್ರೆ ನೀವು ಎಸ್ ಸಿ ಎಸ್ ಟಿ ಕುರ್ಬಾ ಕಿರ್ಬಾ ಏನೇನೋ ಬರಿಬೇಕು आवान गवर्मेंट मुन्नूर नानूर इलानूर इलावत इपत् कृष्ण आगे मैनारीटी एंब विषय अब स्वल्प संख्या जन अब जाति याद नोड़ नम जन बुद्धिया आ समय क्रैस्तर और यार कुर्ब और ये अब बेड़ नन के देवर अड़स्तारे एंब नंबिके महिमे को नानी कूदो अल्ली कुंडी एंब रीतिया नंबिक जीवन माँ नडस्तीन रीतिया देवेगा बेकु देवरे आगे स्वल्प बेकु याक नित्य जीव नमक बेगो जीवन जीवन इत व्यत नम चिंदे नंबिकस्तर अनीति विषय रक्षण बंद महिमे कर्क यार जाति व्यत्यास अय्यो नी पाद सृष्टि अली तोड़ सृष्टि वैश्य कई सृष्टि क्षत्रिय नम बगद सृष्टि ब्राह्मण यारी ना तुद सम प्रपंच सृष्टि की मुंदेने विषय आग और दृष्टियल अनीति एब दुड़क व्यत्यास उदाहरण ज्ञानोक्ति पुस्तक 11ने अध्याय ಮೊದಲನೇ ವಾಕ್ಯ ಮೋಸದ ತಕ್ಕಡಿ ಕರ್ತನಿಗೆ ಅಸಹ್ಯವಾಗಿದೆ ನ್ಯಾಯದ ತೂಕ ಆತನ ಆನಂದವು ಮೋಸದ ತಕ್ಕಡಿ ದೇವರಿಗೆ ಅಸಹ್ಯ ಅವಕಿಷ್ಟವಿಲ್ಲ ಕೋಪ ಬರುತ್ತೆ ಮೋಸದ ತಕ್ಕಡಿ ಇದಕ್ಕೆ ಈ ತಕ್ಕಡಿ ವಿಷಯ ಇಲ್ಲಿ ಬರುತ್ತೆ ನಾವು 1 ಕೆಜಿ ಅಕ್ಕಿ ತಗೊಳ್ಳುವಾಗ 20 ರೂಪಾಯಿ ಅಂದ್ರೆ ನಾವು 20 ರೂಪಾಯಿ ಕೊಟ್ಟಿದ್ರೆ 1 ಕೆಜಿ ಬರಬೇಕು ಅದೇ ನೀತಿ ಅನೀತಿ ಎಂಬುದು ಯಾವುದು ನಾವು 1 ಕೆಜಿ ಕೊಡ್ತಾರೆ ಅಂತ ನಂಬಿಕೆ ನಾವು ಹಣ ಕೊಡ್ತೀವಿ ಅದು ಅವನು ಕೊಡುವುದು 3 ಕೆಜಿ ಇಲ್ಲಂದ್ರೆ 900 ಗ್ರಾಂ ಅನೀತಿ ಮಾಡುವುದು ಅವನು ಅದೇ ಅವರು ಹೇಳಿದ್ರು ಈ ರೀತಿಯಾಗಿ ಮನುಷ್ಯರ ಅರ್ಥ ಆಗೋ ರೀತಿಯಲ್ಲಿ ಹೇಳ್ತಾರೆ ಅನೀತಿಗೆ ಎಂಬುದು ನನಗೆ ಈಗ ಚಂದೆ
बेकार चंद अली चंद इले चंद चंदी नान विषय अंगड़ी मुनूर रूपये चंद इनूर रूपये अगर तुम लाभ नोड़े मतलब गा वेट के जी एर के जी वेट अद अर्ध सेंटीमीटर वो सेंटीमीटर कटार मेलगढ़ करेक्टाइ के जी यार मुटे नोड़े मुट बड़ा मुट इंद्र नोड़ी गोत या मुड़ीरा मुनूर को इकबिट सर के जी आता अब कल अर्थ आयता एल विषय अदे रीति विषय अदे रीति लाभ बेलू उदर के इष्टवारी क्रिस्तन अंगीक व्यक्ति आगे अंगीकिया व्यक्ति आगे नीदी जीवन क्रिस्तन ना अंगी क्रिस्तन अंगीक नीति दारी बंद तुम वो इन इष्टी जीवन माण आ व्यक्ति एचरक जीवन ना नीति दारी बंदवा विषय नुटबारे एचरक जीवन नीति दारी बंद यू विषय नीति माँ प्रयोजन या नीति दारी बंद देवरून मोदन वाक्य कल तकड़ी अर्थ आयता आगे लास्ट वाक्य अदे अध्याय अध्ययन वाक्य भूमिय मेले प्रतिफल दुष्टर प्रतिफल नोटिंदन रीतिया देवरेला नम देवर नीति बंधन बंदे आच्चरी निबंधन आ रीतल जीवन आवे यू विषय देवर नमसिकारो आ विषय नम जीवन पिपूर्ण बरत स्पष्ट नीति बंदने भूमियली देवर ऐपे दंडन को अदर्थ ಅಂದ್ರೆ ಮತ್ತೆ ವ್ಯಕ್ತಿಗಳು ಯೋಚನೆ ಮಾಡೋದು ಸಾಧ್ಯನಾ ನಾನು ತಪ್ಪಲ್ಲ ಮಾಡಿಲ್ಲಪ್ಪ ನಾನು ಪರ್ಫೆಕ್ಟ್ ಆಗಿದೆ ಯೇಸು ಕ್ರಿಸ್ತ ಯಾಕೆ ನನಗೆ ನಾನು ಸುಳ್ಳೇಳಲ್ಲ ಕೆಟ್ಟ ಮಾತು ಮಾತಾಡಲ್ಲ ಕೋಪ ಬರಲ್ಲ ಅದೆಲ್ಲ ಇದೆಲ್ಲ ಎಲ್ಲ ಇಲ್ಲ 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 ಅನ್ನಲ್ಲ ಎಲ್ಲ ಒಳ್ಳೆದೆ ಆಗಿರೋ ನೀತಿ ದಾರಿಯಲ್ಲಿ ಬಂದಿಲ್ಲ ಅಂದ್ರೆ ಒಂದು ಕುದೇನೋ ಅಂತ ಇನ್ನೊಂದು ಗುಂಬು ನಾನು ಈ ದಾರಿಯಲ್ಲಿ ಇದ್ದೆ ನಾನು ಕ್ರಿಸ್ತನ ಅಂಗೀಕರಿಸಿ ಅಂತ ದಿವಸ ತಗೊಂಡಾಯ್ತು ಸರ್ಚಿಗೆ ಹೋಗ್ತೀನಿ ಬರ್ತೀನಿ ಪ್ರಾರ್ಥನೆ ಮಾಡ್ತೀನಿ ಎಲ್ಲ ಮಾಡ್ತೀನಿ आगे जीवन मात्र इष्टे देवर बाई इला जीवन देवरिबिड़ नहीं बंदने लोकली योचने अदे स्टार्टिंग कल तकड़ेवर के रीतिया देवर याद रीतली नीति बंदन तपुमी आयतु मन तिगील अद्वि विषय मन नीति बंदन तपुमल बैबल वाक्य येसु क्रिस्त विषय नीति बंदन मनुष्य तपुमे पापमान बट विषय आषय मन तिगु ಇಲ್ಲಂದ್ರೆ ನಿಮಗೆ ದಂಡನೆ ಅದಲ್ಲಿ ಖುಷಿ ಒಂದು ವ್ಯಕ್ತಿ ಮನ ತಿರುವಾಗ ದೇವರು ಏನು ಮಾಡುತ್ತಾರೆ ಅದು ಮಾಡಿದ ಮೇಲೆ ಅವನ ನೀತಿ ಬಂಧನ ಆಗುತ್ತೆ ಆ ವಿಷಯ ದೇವರು ಮಾಡುವುದು ನಾವು ನೋಡೋಣ ಪ್ರಕರಣ ಪುಸ್ತಕ 19ನೇ ಅಧ್ಯಾಯ 7 8 9 13 ವಾಕ್ಯಗಳಲ್ಲಿ ಆ ವಿಷಯ ನೋಡಬಹುದು ಸಂತೋಷ ಪಡೋಣ ಹರ್ಷಗೊಳ್ಳೋಣ
ಹರ್ಷಗೊಳ್ಳೋಣ ಆತನನ್ನು ಘನಪಡಿಸೋಣ ಆತನನ್ನು ಘನಪಡಿಸೋಣ ಯಾಕೆಂದರೆ ಯಾಕೆಂದರೆ ಕುರಿಮರಿಯಾದ ಆತನ ವಿವಾಹವು ಬಂತು ಕುರಿಮರಿಯಾದ ಆತನನ್ನು ವಿವಾಹವನ್ನು ಬಂತು ಆತನಿಗೆ ವಿವಾಹವಾಗುವ ಕನ್ಯೆಯು ಆತನಿಗೆ ವಿವಾಹವಾಗುವ ಕನ್ಯೆಯು ತನ್ನನ್ನು ಸಿದ್ಧ ಮಾಡಿಕೊಂಡಿದ್ದಾಳೆ ಎಂದು ಹೇಳಿತು ಎಂದು ಹೇಳಿತು ನಿರ್ಮಲವಾದ ನಿರ್ಮಲವಾದ ಬಿಳಿ ನಯವಾದ ಪರಿಶುದ್ಧ ನೀತಿಯೇ ಕುರಿಮರಿಯಾದಾತನ ವಿವಾಹದ ಔತಣಕ್ಕೆ ಕರೆಯಲ್ಪಟ್ಟವರು ಧನ್ಯರು ಎಂಬುದಾಗಿ ಬರೆ ಎಂದು ನನಗೆ ಹೇಳಿದನು ವಿಷಯ ಏನಿದೆ ನಾವು ಹರ್ಷಕೊಳ್ಳೋಣ ಯಾವ ವಿಷಯಕ್ಕಾಗಿ ಹರ್ಷಕೊಳ್ಳಬೇಕು ಅದು ಕುರಿಮರಿಯಾತನ ವಿವಾಹ ಸಮೀಪವಾಯಿತು ಆ ದಿನಗಳು ಬಂದಾಯಿತು ಆತನ ವಿವಾಹಕ್ಕೆ ಯೋಗ್ಯರಾಗಿರುವ ಮೊದಲಿಗೆ ಏನಾಗಬೇಕು ತಯಾರಾಗಿದೆ ಸಿದ್ಧವಾಗಿದೆ ಈಗ ಸಮಯ ತುಂಬಾ ದಿನದಿಂದ ಮದುವಾಗುತ್ತೆ ಮದುವಾಗಬಹುದು ಈಗ ಸಮಯ ಬಂದಿದೆ ಸಿದ್ಧವಾಗಬೇಕು ಹರ್ಷ ಕೊಳ್ಳ್ರಿ ಈ ಕಷ್ಟ ಈ ಹೋರಾಟ ವಿಷಯಕ್ಕೆಲ್ಲ ಒಂದು ಫಿನಿಶಿಂಗ್ ಪಾಯಿಂಟ್ ಬಂದಾಯ್ತು ಆ ಕಾಲ ಸಮೀಪವಾಯ್ತು ಇನ್ನು ತುಂಬಾ ಕಾಲಗಳಿಲ್ಲ ಹರ್ಷ ಕೊಡ್ರಿ ಇಷ್ಟು ಕಾಲ ನೀವು ನಂಬಿಕೆಯಲ್ಲಿ ಇನ್ನು ಸ್ವಲ್ಪ ಕಾಲ ಮುಂದಕ್ಕೆ ಬನ್ನಿರಿ ವಿವಾಹ ಕಾಲ ಸಮೀಪವಾಯಿತು ವಿವಾಹಕ್ಕೆ ನಮ್ಗೆ ಬೇಕಾಗಿರುವ ವಸ್ತ್ರವನ್ನು ಅವರು ನಮಗೆ ಕೊಡುತ್ತಾರೆ ನಾವು ಸ್ವಯವಾಗಿ ತಗೊಳ್ಳುವುದಲ್ಲ ಅದು ಸ್ವಯವಾಗಿ ತಗೊಳ್ಳುವುದು ಸಾಧ್ಯ ಇಲ್ಲ ಅವರೇ ನಮಗೆ ಕೊಡಬೇಕು ಆ ವಸ್ತ್ರ ಎಂಬುದು ಯಾವುದು ಆ ಪರಿಶುದ್ಧ ಜನಗಳದು ನೀತಿಯ ಜೀವನ ಎಂಬುದು ನೀತಿಯ ಕ್ರಿಯೆ ಅದೇ ಪರಿಶುದ್ಧ ಎಂಬುದು ಸಾರಿ ವಸ್ತ್ರ ಎಂಬುದು ಓ ವಸ್ತ್ರ ಎಂಬುದಕ್ಕೆ ಅರ್ಥ ಕ್ರಿಯೆ ಪರಿಶುದ್ಧ ವಸ್ತ್ರ ನೀತಿ ವಿಭಾಗ ಕ್ರಿಯೆ ಇದು ಅವರು ಕೊಡುವುದು ಯಾಕೆ ಅದು ಕೊಡಬೇಕು ಯಾಕೆಂದ್ರೆ ನೀತಿ ಮಾರ್ಗದಲ್ಲಿ ನಾವು ಜೀವನ ಮಾಡುವಾಗ ಅನೇಕ ಸಮಯಗಳಲ್ಲಿ ಏನಾಗುತ್ತೆ ನಾವು ದಾರಿ ತಪ್ಪಿ ಹೋಗುವ ರೀತಿ ಆಗುತ್ತೆ ನಮ್ಮ ಜೀವನದಲ್ಲಿ ಅನೇಕ ಬೆಲೆಗಿನ ವಿಷಯಗಳಿದೆ ನಮ್ಮನ್ನು ಜಯಿಸುವುದಕ್ಕೆ ನಾವು ಎಷ್ಟು ಪ್ರಯಾಸ ಪಡಿಸ್ತೀವಿ ಅದನ್ನು ನಾವು ಜಯಿಸಬೇಕು ಅದು ನಮ್ಮ ಬಿಟ್ಟು ಹೋಗಬೇಕು ಎಂಬ ರೀತಿಯಾಗಿ ಆಗ ನಮ್ಮ ಬಿಟ್ಟು ಹೋಗುವುದೇ ಇಲ್ಲ ಒಂದು ವೇಳೆ ಅದು ನಮ್ಮ ಬಿಟ್ಟು ಹೋಗಿದೆ ಅಂದ್ರೆ ಇನ್ನೊಂದು ಬರುತ್ತೆ ತಾನೆ ಅದರಿಂದ ಯುದ್ಧ ಮಾಡಿ ಅದನ್ನು ಜಯಿಸುವಾಗ ಬೇರೊಂದು ಬರುತ್ತೆ ತಾನೆ ಪ್ರಿಯರೇ ಇದೇ ಕ್ರಿಸ್ತಿಯ ಜೀವನ ಎಲ್ಲ 100% ಪೂರ್ಣವಾಗಿ ಬಿಡುಗಡೆ ಕೊಟ್ಟು ಸ್ವಸ್ಥವಾಗಿ ಜೀವನ ಮಾಡಲು ಯೋಚನೆಯೇ ಮಾಡಬೇಡ ಅದು ಸಾಧ್ಯನೇ ಅಲ್ಲ ಒಂದು ಬಿಟ್ಟಿದ್ರೆ ಇನ್ನೊಂದು ತಾನ ಬರುತ್ತೆ ಅದು ಜಯಿಸಿ ಅದು ಬಿಡಬೇಕು ಯಾಕಂದ್ರೆ ಒಂದೊಂದು ವಿಷಯಗಳು ನಮ್ಮ ಬಿಟ್ಟು ಹೋಗಬೇಕಂದ್ರೆ ಅದು ಯುದ್ಧನೇ ಮಾಡಬೇಕು ಇಲ್ಲಾಂದ್ರೆ ಅದು ಅಷ್ಟು ಈಸಿ ನಮ್ಮ ಬಿಟ್ಟು ಹೋಗುವುದಿಲ್ಲ ಬರೋದು ತಾನ ಬರುತ್ತೆ ಮಿಸ್ಟೇಕ್ ಆಗಿ ಬರುತ್ತೆ ಹೋಗುವುದು ತಾನ ಹೋಗಲ್ಲ ಪ್ರಯಾಸ ಪಟ್ಟು ಹೋಗುದು ಆಗ ಇನ್ನೊಂದು ತಾನ ಬರುತ್ತೆ ಯಾವಾಗಲೂ ಈ ಒಂದು ವಿಷಯ 2 ವರ್ಷ 3 ವರ್ಷ ನಮ್ದು ಯಾರ ಕೈಯಲ್ಲಿದೆ ಸಾತನ ಕೈಯಲ್ಲಿ ಹಿಂದೆ ಇರುತ್ತೆ ಒಂದು ಬಿಡಿಸೋದು ಇನ್ನೊಂದು ಬಿಡುವುದಿಲ್ಲ ಕಟ್ಟಲೆ ಉಸಿರು ತನಕ ಅವನು ಬಿಡುವುದಿಲ್ಲ ಏನೊಂದು ರೀತಿಯಾಗಿ ಅವನಕರ ನಿಲ್ಲಿತಾನೆ ಏನೊಂದು ರೀತಿ ಅದು ಯಾವ್ದು ರೀತಿ ಹೇಳಕ್ಕಾಗಲ್ಲ ಈ ಲೋಕದಲ್ಲಿ ಎಷ್ಟೋ ರೀತಿಗಳು ದಾರಿಗಳಿದೆ ದೇವ್ರ ಹಿಂದೆ ಹೋಗುವುದಿಲ್ಲ ಆ ಏನೊಂದು ದಾರಿಯಲ್ಲಿ ಅವನ ತಮ್ಮನ್ನು ಬಿಡುವುದಿಲ್ಲ ಆ ಒಂದು ಯುಕ್ತ ಅದಕ್ಕೆ ಯೇಸು ಕ್ರಿಸ್ತ ಹೇಳಿದ್ರು ಈ ಲೋಕದಲ್ಲಿ ನಿಮ್ಗೇನಿದೆ ಉಪದ್ರವ ಇದೆ ನೀವು ದೃಢವಾಗಿರಿ ನಾನು ಒಳಗವನ್ನು ಜಯಿಸಿದ್ದೇನೆ ಜಯಿಸ್ಬೋದು ಇಲ್ಲಾಂದ್ರದಲ್ಲ ಆ ಒಂದು ಜೀವನನೇ ಕ್ರಿಸ್ತಿಯ ಜೀವನ ಹಾಗೆ ನಾವು ಅಯ್ಯೋ ದೇವರೇ ಈ ಒಂದು ವಿಷಯ ಇದೆಲ್ಲ ಇದನ್ನು ಏನಾಗುವುದು ನನಗೆ ಯೋಚನೆ ಮಾಡಬೇಡ ಯಾರಕ್ಕೆ ನೀನು ಬಂದಿರುವಂತೆ ಆ ವಿಷಯ ದೇವರ ಕೈಯಲ್ಲಿ ನಾವು ಬಿಡಬೇಕು ದೇವರು ಅದು ಏನು ಮಾಡ್ತಾರೆ ಅಶುದ್ಧ ಮಾಡ್ತಾರೆ ಉದಾಹರಣವಾಗಿ ಯೋಶುವ ಎಂಬ ಯಾಜಕನಿಗೆ ಪ್ರಧಾನ ಯಾಜಕನ ಜೀವನದಲ್ಲಿ ಆಗಿರುವ ವಿಷಯ ಸಕ್ಕರೆ ಪುಸ್ತಕದಲ್ಲಿ ನಾವು ನೋಡಿ ಪುಸ್ತಕ 3:3-4 ಯೆಹೋಶುವನು ದೂತನ ಮುಂದೆ ನಿಂತನು ಹಾಗೆ ಅವನು
ಉತ್ತರ ಕೊಟ್ಟು ನನ್ನ ಮುಂದೆ ನಿಂತಿದವರಿಗೆ ಇವನ ಮೇಲಿಂದ ಮೈಲಿಗೆ ಆದ ವಸ್ತ್ರವನ್ನು ತೆಗೆದು ಹಾಕಿರಿ ಅಂದನು ಅವನಿಗೆ ಇಗೋ ನಿನ್ನ ಅಕ್ರಮವನ್ನು ನಿನ್ನನ್ನು ಬಿಟ್ಟು ಹೋಗುವಂತೆ ಇಗೋ ನಿನ್ನ ಅಕ್ರಮವನ್ನು ಬಿಟ್ಟು ಹೋಗದಂತೆ ಮಾಡಿದ್ದೇನೆ ಮಾಡಿದ್ದೇನೆ ಬದಲು ವಸ್ತ್ರವನ್ನು ನಿನಗೆ ಕೊಡಿಸುವೆನು ಬದಲು ವಸ್ತ್ರವನ್ನು ನಿನಗೆ ಕೊಡಿಸುವೆನು ಅರ್ಥ ಆಯ್ತಾ ಇದು ಮೈಲಿಗೆ ವಸ್ತ್ರ ಎಂಬುದು ಏನರ್ಥ ಇದು ನಿಮ್ಮ ಅಕ್ರಮವನ್ನು ಕ್ಷಮಿಸಿದೆ ನಿಮ್ಮ ಅಕ್ರಮವನ್ನು ಯಾಕೆ ಇದು ಮಾಡಬೇಕಾಯಿತು ಅದೇ ಅಧ್ಯಾಯ ಮೊದಲನೇ ಎರಡು ವಾಕ್ಯ ಒಂದೆರಡು ಕರ್ತನ ದೂತನ ಮುಂದೆ ನಿಂತಿರುವ ಪ್ರಧಾನ ಯಾಜಕನಾದ ಯೆಹೋಶುವನನ್ನು ಅವನನ್ನು ಎದುರಿಸುವುದಕ್ಕೆ ಅವನ ಬಲಪಾರ್ಶ್ವದಲ್ಲಿ ನಿಂದ ಸೈತಾನನ್ನು ತೋರಿಸಿದನು ಆಗ ಕರ್ತನ ದೂತನು ಸೈತಾನನಿಗೆ ಸೈತಾನನೇ ಕರ್ತನು ನಿನ್ನನ್ನು ಗದರಿಸಲಿ ಹೌದು ಯೆರೂಸಲೇಮನ್ನು ಕಾದುಕೊಂಡ ಕರ್ತನು ನಿನ್ನನ್ನು ಗದರಿಸಲಿ ಅದು ಬೆಂಕಿಯೊಳಗಿಂದ ಎಳೆದ ಕೊಳ್ಳೆ ಆಗಿದಲ್ಲವೋ ಯಾರು ಎಳೆದ ಕೊಳ್ಳಿ ಯಾರು ಬೆಂಕಿಯಿಂದ ಎಳೆದ ಕೊಳ್ಳಿ ಅಂತ ನಮ್ಮ ಮನೆಯಲ್ಲಿ ಈ ಗ್ಯಾಸ್ ಈ ಏನದು ಒಲೆಯಲ್ಲಿ ಸೌದೆ ಎಲ್ಲ ಹಾಕುವಾಗ ಕೆಳಗೆ ಒಳ್ಳೆ ರೀತಿಯಾಗಿ ಉರಿಯಲ್ಲ ಏನು ಮಾಡ್ತೀರಾ ಅದನ್ನು ಬಿಸಾಕ್ತೀರ ಏನೇನು ಮಾಡಿ ಅದು ಉರಿಯೋದೆ ಯಾಕೆ ಆ ಸೌದೆಯನ್ನು ಅಷ್ಟು ಯುದ್ಧ ಮಾಡಿದೆ ನಾನು ಹೋಗಲ್ಲ ಅಂತ ರೀತಿ ಅದೇ ರೀತಿಯಾಗಿ ಯೋಶುವ ಎಂಬುದು ಬೆಂಕಿಯಿಂದ ಇಳಿದಾಕಿರು ಕೊರಿಯಲು ಸೌದೆ ಅಲ್ಲ ಅಷ್ಟು ಬೆಂಕಿ ಥರ ಕಷ್ಟ ಜೀವನ ಯಾವುದು ಶಿಕ್ಕಳ ದೇವರು ಬಿಟ್ಟು ಒಂದು ವಿಷಯಕ್ಕೆ ಮಾಡಲ್ಲ ಉದಾಹರಣೆ ಬ್ಯಾಬಿಲೋನಲ್ಲಿ ಆಗಿರೋ ವಿಷಯ ಇದೆಲ್ಲ ಬ್ಯಾಬಿಲೋನ್ ಸಕರೆ ಎಲ್ಲ ಅಲ್ಲಿರೋ ವಿಷಯದಲ್ಲಿ ಇರೋ ವಿಷಯ ಇದೆ ನಮ್ಕನ್ನ ರಾಜ ಏನು ಮಾಡಿದಾನೆ ಒಂದು ದುಡ್ಡು ಸೆಲೆಬ್ರೇಟ್ ಮಾಡಿ ಎಲ್ಲರೂ ಅಡ್ಡ ಮೂರು ಸಾರಿ ಬಿದ್ದು ನಮಸ್ಕಾರ ಮಾಡಬೇಕು ಗಾಯಲ್ ಮಾಡಿದಾನ ಇಲ್ಲ ಶಾದ್ರಕ್ ಮಶಾಬ್ನು ಮಾಡಿದಾರ ಇಲ್ಲ ಏನಾಯ್ತು ಬೆಂಕಿ ಕೊಡ ಆಗಿಲ್ಲ ಬೆಂಕಿ ಕೊಡದರ ಬಂದು ಅದೇ ರೀತಿ ಅನೇಕ ವಿಷಯ ಈ ಅರಸರುಗಳದ್ದು ಗೌರ್ಮೆಂಟ್ ಕಟ್ಟ ನಾವು ವಿರೋಧಿಸ್ಬೇಕು ಎಲ್ಲ ಕಡೆ ಕಣ್ಣು ಮುಚ್ಕೊಂಡು ಆ ಎಸ್ ಆರ್ ಹೇಳಬಾರ್ದು ವಿಶ್ವಾಸ ಜೀವನಕ್ಕೆ ವಿರೋಧ ಆಗಿರೋ ಎಲ್ಲ ಆತ್ಮೀಯ ನಮ್ಗೆ ಬೇಕಾಗಿಲ್ಲ ಅದು ಬೆಂಕಿ ಆಗಿರಲಿ ಪರವಾಗಿಲ್ಲ ನೋಡೋಣ ಒಂದು ಕೈ ಆ ರೀತಿಯಾಗಿ ನಮ್ಗೆ ಧೈರ್ಯ ಸಮಗೂಡಿ ಬರಬಾರ್ದು ಯಾರ ಹತ್ರ ಅದು ಹೇಳೋದಕ್ಕೆ ಅಧಿಕಾರ ನಾವು ಸಮಗೂಡಿ ಬರ್ತೀವಿ ಇಲ್ಲೆಲ್ಲಂದ್ರೆ ಬಂದ ಜಾಗ ಅದೆಲ್ಲಂದ್ರೆ ನಿಮ್ಮ ಜಾಗ ಕೂಡಿ ಬರೋದು ನಿಶ್ಚಯ ನೀ ಯಾರು ಕೂಡಿ ಬರಬಾರದು ಇಲ್ಲಂದ್ರೆ ಕಾಯಿಲೆ ಬರಲ್ಲ ಎಲ್ಲರೂ ಎಲ್ಲ ಕಾಯಿಲೆ ಬರುತ್ತೆ ಮನೇಲಿ ಕೂತ್ಕೊಂಡಿರೋದಕ್ಕೆ ಕಾಯಿಲೆ ಇದೆ ಇನ್ನು ಚಂದ್ರಮಂಡಲ ಇಲ್ಲ ಅಲ್ಲಿ ಹೋಗೋದು ಗೊತ್ತಾಗುತ್ತೆ ಅಲ್ಲಿ ಕಾಯಿಲೆ ಅಲ್ಲಿ ಯಾರನ್ನು ಆ ರೀತಿ ಆಯ್ತು ಬರುತ್ತಿಲ್ಲ ಆ ಕಾಲಕ್ಕೆ ಆಗಲೇ ಬಂತಲ್ವ ಮೇಳಗಾಲ ಸಮಯದಲ್ಲಿ ನಮಸ್ಕಾರ ಮಾಡಬೇಕು ಗೌರ್ಮೆಂಟ್ ಆರ್ಡರ್ ಜನ ಹೇಳ್ಬೋದಲ್ಲ ನಮಸ್ಕಾರ ಮಾಡಿ ಸುಮ್ಮನೆ ತಲೆಯಿಂದ ನಮಸ್ಕಾರ ಮಾಡಿ ಇರೋದ್ರಲ್ಲಿ ಯಹೋವ ದೇವರೇ ನಂಬಿಡಿ ದೇವರು ಹೃದಯ ನೋಡೋದು ಏನು ವಾಕ್ಯದಲ್ಲಿ ಇದೆ ಮೊಗ ನೋಡೋದು ಮನುಷ್ಯನು ರಾಜ ನೋಡೋದು ಮೊಗ ನೀವು ನಮಸ್ಕಾರ ಮಾಡಿ ಹೃದಯದಲ್ಲಿ ಯಹೋವ ದೇವರೇ ನೀವು ದೇವರು ಹೃದಯ ನೋಡೋದು ಹೇಳ್ಬೋದಾಯ್ತಲ್ಲ ದಾಳಿ ಏನು ನಮಸ್ಕಾರ ಮಾಡಬಹುದು ಶಾದಕ ಮಹೇಶ ಅವರು ಮೂರು ಜನರು ನಮಸ್ಕಾರ ಮಾಡಬಹುದಾಯ್ತು ಬೆಂಕಿಯೂ ಇಲ್ಲ ಏನೂ ಇಲ್ಲ ಯಾಕೆ ಮಾಡಿಲ್ಲ ನಮ್ದು ನಂಬಿಕೆ ಅಲ್ಲ ನಲವತ್ತು ಜನ ಧರಿ ರಾಜನೇ ಯಾರು ದೇವ್ರ ನೋಡಿ ಪ್ರಾರ್ಥನೆ ಮಾಡಬಾರ್ದು ಎಲ್ಲರೂ ನಿನ್ನ ನೋಡಿ ಪ್ರಾರ್ಥನೆ ಮಾಡಬೇಕು ನೋಡಿ ಯಾಕಾಗಿದ್ದು ದಾನಿಯಕ್ಕಾಗಿದ್ದು ವಿಷಯ ಸಾಲಮ ದೇವಾಲಯ ಕಟ್ಟಿ ಇಸ್ರಾಯೇಲ್ ನೋಡಿ ಆಶೀರ್ವಾದ ಮಾಡುವಾಗ ದೇವರೇ ಯಾರಾಗಿಲ್ಲ ಮಕ್ಕಳು ಪ್ರಪಂಚದ ಎಲ್ಲಿಯಾದ್ರೂ ನಿಂತುಕೊಂಡು ಯೆರೂಸಲೇಮ್ ಕಡೆ ನೋಡಿ ಪ್ರಾರ್ಥನೆ ಮಾಡಿದ್ರೆ ನೀವು ಉತ್ತರ ಕೊಡಬೇಕು ಯೂತ ಜನಗಳಿಗೆ ಆ ಥರ ಒಂದು ನಂಬಿಕೆ ಇಲ್ಲ ಅದಕ್ಕೆ ಅವರು ಈಗಲೂ ಅದು ಮಾಡ್ತಾರೆ ಅದಕ್ಕೆ ಆಪು ಮಾಡಿ ಮುಸ್ಲಿಮ್ಸ್ ಮಕ್ಕಳು ಮಾಡಿ ಅವ್ರು ಮಾತ್ರ ಅಲ್ಲ ಅನ್ಕೊಂಡು ಎಲ್ಲ ಸಾಲ ಮಾಡಿ ಕಾಪು ಮಾಡಿದ್ರು ಬೇರೆ ಯಾವುದಲ್ಲ ಅದಕ್ಕೆ ದಾರಿ ಏನು ಮಾಡಿದ್ದಾನೆ ಆತ್ಮ ಏನು ಬೇಕಂದ್ರೆ ಬರಲಿ ನಲ್ವತ್ತು ಜನ ರಾಜ ನೋಡಿ ಪ್ರಾರ್ಥನೆ ಮಾಡಬೇಕು ದೇವರು ನೋಡಿ ಪ್ರಾರ್ಥನೆ ಮಾಡಬಾರ್ದು ಬಟ್ ದಾರಿಯಲ್ಲಿ ಡೈಲಿ ಸಾಯಂಕಾಲ ಅವನದು ಕಿಟಕಿ ಓಪನ್ ಮಾಡಿ
प्रार्थना याकसले नोड़ी आरक्षन कड़ी अपन का कटी मन डैरेक्शन कड़ी राजा के नेक्स्ट दानियेल आग नो यार दानियेल मत दिल विषय अल देवर मकल का कानून बोल नोड़ गए दानियेल चुम्मा कि मुझड़ ना प्रार्थने के मंडल आगे मुंचे देवर के गोल मत ये देवर कड़ना राजन नो प्रार्थना प्रार्थना विषय अल नंदी प्रार्थना सिंह अनेक कानून ना ब्रेक विश्वास जीवन अनेक विषय जन उचित तपदानपना योचने जन साधारणिया प्रधान याचना आगे योजना वो जीवन अनेक विषय देवर का सत बिड़ता बार नोड़ 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 नहीं ಎರದಕ್ಕೆ ಬೇಕಾ ಎರದ ಕೊಡಿ ದೇವರಿಗೆ ಬೇಕಾಗಿರೋದು ನೀ ಹೇಳಿದ ಕಾನೂನು ಅಲ್ಲ ಅಪ್ಪ ಎರದ ಅಂತ ರಾಜನ ಕಾನೂನು ಪಾಲಿಸಬೇಕಲ್ಲ ಪಾಲಿಸಲಿಲ್ಲ ತಪ್ಪು ಮೊದಲ ತಪ್ಪು ಇರಿ ಬಡ ದೇವರಿಗೆ ಗೊತ್ತು ಯಾಕೆ ಪಾಲಿಸಿಲ್ಲ ದೇವರಿಗೆ ಗೊತ್ತಿಲ್ಲ ಕುತ್ತ ಅವರು ಬಿಡತಾರ ಬಿಡಲ್ಲ ಅದನ್ನ ಹೇಳಿದ್ವಿ ನೀತಿ ದಾರಿ ಪ್ರಯಾಸ ಈ ರೀತಿ ಅನೇಕ ವಿಷಯಗಳು ಸ್ವಂತ ಜೀವನದಲ್ಲಿ विषय ज्ञापक नम मुदे अगली सहित दूर नमगे क्रिस्त मुदे पक्ष पक्षपात दूर स्थान प्रश्न आय भूमि दबल पड़ोना बर्तान हमें योग पुस्तक नोड़बू देव समुद्र दारी गुत चेना नमक दारी गल अदेस्ट बंद नमक नोड़ी नि जीवन अने अक्रम वस्त्र मईल वस्त्र तक क्षमता प्रयास पट्टी नरक अनेक विषय सिद्ध आने सिद्ध आने जयसद अने जयसू बाकी पर्वा बाकी को नानू पूरे कृपा आ विषय प्रियर प्रणल बेने वाक्य जीवन परशुद्ध देव नोड़ अनेक अशुद्ध कानते दारियल समय बनु नन जीवन व्यक्ति अद्वे बल जीवन आगे प्रयास पट्टान बरदे अनेक जयस अने जयस आ जय इला विषय यहाँ विषय बल सूंद आ विषय नानु नस्त्र आती है अदिट सभी हम बड़ी धरती हो वर्ण हाँ कप कलर हाकि ग्रे हाकि वैट हाकि ब्लू हाकि रेड हाकि इक विषय क्रिस्त जीवन बड़िया वस्त्र आ प्रयास युद्ध पर्त विषय देवर बर आ क्षण नेरवे पूरे को
कृपय अधिक नष्ट वाक्यदल्ली इदे आतन विवाहदल्ली यारेल्ल आसिकोंडिद्दारो भाग्यवंतरु धन्यरु यारेल्ल करिल्पट्टिद्दारो धन्यरु प्रिय आ धन्यरु नावे बेरे यारल्ल अदक्के नम्म कोरते आ धन्य विषयदिंद नम्मन्नु दूर तगोंडु कर्कोंडु होगबारदु अदु एष्टु ಅಗೌರವಾಗಿರುವ ವಿಷಯಕ್ಕೆ ಪರವಾಗಿಲ್ಲ ದೇವರು ಅದನ್ನು ಸುಖ ಮಾಡುತ್ತಾರೆ ಹಲ್ಲೆಲೂಯ ಯೆಹೋಶುವನದು ವಸ್ತ್ರ ಶುದ್ಧವಾಗಿ ಮಾಡಿ ರೀತಿಯಾಗಿ ದೇವರು ನಮ್ಮ ವಸ್ತ್ರವನ್ನು ಶುದ್ಧ ಮಾಡುತ್ತಾರೆ ಹಲ್ಲೆಲೂಯ ಅದೇ ದೇವರು ನಮಗೆ ಕಡೆಯ ದಿನದಲ್ಲಿ ಕೊಡುವ ವಿಷಯ ತುತ್ತಿನ ದುರಿಸುವ ಸಮಯದಲ್ಲಿ ಕಾಲ ಸಮಯ ಬದೇ ಆ ವಾಕ್ಯವನ್ನು ಅವರದು ಮದುವೆ ವಿವಾಹದ ಸಮಯ ಬಂತು ಮದಲಿಂಕೇತಿ ಎಂಬ ಮನವಾಟಿಯಾಗಿ ಸಭೆಯೇ ಸಭೆ ವಿಶ್ವಾಸಿಗಳೇ ನೀವು ಸಿದ್ಧರಾಗಿ ಈ ಲೋಕದಲ್ಲಿ ಒಂದು ಸಾಧಾರಣ ಮದುವೆ ಆಗಿ ಬ್ಯೂಟಿಷಿಯನ್ ಬಂದು ಏನೇನು ಮಾಡ್ತಾರೆ ಒಬ್ಬೊಬ್ಬರಿಗೆ ಒಂದೊಂದು ಡಿಸೈನ್ ಬೇಕು ಏನೋ ಸ್ವಲ್ಪ ವಿಷಯ ಅಂದ್ರೆ ಕನ್ನಡಿ ನೋಡಿ ಓ ಇದು ಸ್ವಲ್ಪ ಸರಿ ಮಾಡಬೇಕು ಅದು ಸ್ವಲ್ಪ ಸರಿ ಮಾಡಬೇಕು ಇದಲ್ವಾ ಅದೇ ರೀತಿ ಇದು ಅದರಿಂದ ಹೆಚ್ಚಾಗಿರೋ ಮದುವೆ ಜೀವನದಲ್ಲಿ ಎಲ್ಲೆಲ್ಲ ಕೊರತೆ ಇದೆ ಪವಿತ್ರಾತ್ಮ ತೋರಿಸುವಾಗ ಅಲ್ಲಿ ಕೊರತೆಗಳು ಅದು ಸರಿ ಮಾಡಬೇಕು ಇಲ್ಲಿ ಕೊರತೆಗಳು ಅದು ಸರಿ ಮಾಡಬೇಕು ಸರಿಮಾಡಿ 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 ಜೀವನ ಹೋಗಬೇಕು ಮುಂದೆ ಕಡೆ ಉಸಿರು ತಂಗ ಈ ಕ್ರಿಯೆ ನಡೆಸ್ಕೊಂಡೇ ಹೋಗಬೇಕು ಆಗ ಒಂದು ದಿನ ನಾವು ಪೂರ್ಣದಲ್ಲಿ ಹೋಗಿದ ನಿಶ್ಚಯ ಅಲ್ಲೇ ಅದು ನಮ್ಮ ಪ್ರಯತ್ನ ಮುಖಾಂತರವಾಗಿ ಅಲ್ಲ ನಮ್ಮ ಪ್ರಯತ್ನಕ್ಕೆ ದೇವರು ಕೊಡುವ ಪ್ರತಿಫಲವಾಗಿ ಯೋಶುವನಿಗೆ ಕೊಡುವ ರೀತಿಯಾಗಿ ನಮಗೂ ದೇವರು ಆ ಒಳ್ಳೆ ಬಿಳಿ ವಸ್ತ್ರ ಕೊಟ್ಟು ಆ ನೀತಿ ಎಂಬ ನಮ್ಮ ಜೀವನದ ದೂರ ಮಾಡಿ ನಮ್ಮನ್ನು ಪೂರ್ಣ ನೀತಿ ಕೊಲ್ಗಡೆ ಕರ್ಕೊಂಡು ಹೋಗ್ತಾರೆ ಹಲ್ಲೆಲೂಯ ಆ ದಿನಕ್ಕಾಗಿ ಕಾಯ್ಕೊಂಡು ದೇವರು ನಮ್ಮಲ್ಲಿ ವಾಕ್ಯ ಮುಖಾಂತರವಾಗಿ ಆಶೀರ್ವಾದ ಮಾಡಿ ಕಂಡು